ಇದಕ್ಕೆ ಮೂಲ ಕಾರಣ ಈ ತರ ಸಿನಿಮಾ ಒಂದನ್ನ ನಾನು ಯಾಕೆ ಮಾಡಬೇಕು ಅಂತ ಅನ್ಕೊಂಡೆ ಅಂದ್ರೆ, ಸುಮಾರು 20 ವರ್ಷಗಳ ಹಿಂದೆ ನಾನೊಂದು ಸಿನಿಮಾ ನೋಡ್ಬೇಕಾದ್ರೆ ಅದು ನಮ್ಮ ಉಪ್ಪೆ ಸರ್ ಅವರ ಉಪೇಂದ್ರ ಅನ್ನೋ ಸಿನಿಮಾ. ಯಾಕೆ ಅದೇ ಸಿನಿಮಾ ನನಗೆ ಇಷ್ಟ ಆಯ್ತು, ಯಾಕೆ ಅದನ್ನ ಹೇಳ್ತಿದ್ದೀನಿ ಇವತ್ತಂತ ಹೇಳಿದ್ರೆ, ಆ ಸಿನಿಮಾದಲ್ಲಿ ಅಂದ್ರೆ ನಾವು ಒಂದು ಸಿನಿಮಾ ಅಂದ ತಕ್ಷಣ ಏನ್ ಅನ್ಕೊಡ್ತೀವಿ, ಒಂದು ಕಾಲ್ಪನಿಕ ಕಥೆಯನ್ನ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡತಕ್ಕಂಥದ್ದು, ಮನೋರಂಜನೆಗಾಗಿ ಮಾಡ್ಕೊಳ್ಳೋದು ಅನ್ನೋಂಥ ಕಾಲದಲ್ಲಿ ಅವರು ಸ್ವಲ್ಪ ಚೇಂಜಸ್ ನ ತರ್ತಾರೆ. ಆ ಚೇಂಜಸ್ ತರೋದಕ್ಕೆ ಅವ್ರನ್ನ ರಿಯಲಿಸ್ಟ್ ಅಂತ ಅವ್ರು ಬಿರು ತಗೋತಾರೆ. ಅದು ಏನಂದ್ರೆ ಕಾಲ್ಪನಿಕವಷ್ಟೇ ಅಲ್ಲ, ಕೆಲವು ನಿಜ ಸಂಗತಿಗಳನ್ನ ನಾವು ಸಿನಿಮಾ ಮುಖಾಂತರ ಮನೋರಂಜನೆಯಾಗಿ ತೋರಿಸ್ಬೋದು ಅಂತ ಅವ್ರು ನಮಗೆ ಕಲಿಸ್ಕೊಟ್ರು. ಅವತ್ತು ನನ್ನ ತಲೆ ಹೊಡೆದಿದ್ದು, ನಾನು ಯಾಕೆ ಈ ತರ ಯಾವ್ದಾದ್ರು ನಿಜವಾದ ಒಂದು ಕನ್ಸೆಪ್ಟ್ ಇಟ್ಕೊಂಡು ಮೂವಿ ಮಾಡಬಾರ್ದು ಅಂತ ಒಂದು ಆಗ ನನಗೆ ಹೊಡೆದಿತ್ತು. ಅದೇ ತರ ಆಮೇಲೆ ಏನ್ ಮಾಡ್ತಿದ್ದೆ, ಅವ್ರದ್ದು ಮೂವೀಸ್ ನೋಡ್ತಾ ಇದ್ದೆ, ಮತ್ತೆ ಅವ್ರ ಟ್ರೋಲ್ಸ್ ನೋಡ್ತಾ ಇದ್ದೆ, ಎಲ್ಲ ನೋಡ್ಕೊಂಡ್ ಬರ್ತಾ ಇದ್ದೆ. ಸೊ ಬರ್ತಾ ಬರ್ತಾ ಏನಾಯ್ತಂದ್ರೆ, ಈಗ ನನಗೆ ಒಂದು 3 ವರ್ಷದಿಂದೆ ಯಾವುದು ಒಂದು ಕನ್ಸೆಪ್ಟ್ ಅಂದ್ರೆ, ಈಗ ನಮ್ಮ ಯಾವುದು ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಏನಿದೆ ನಮ್ದು, ಅದ್ರ ಮೇಲೆ ಯಾಕೆ ನಾವು ಒಂದು ಸಿನಿಮಾನ ಮಾಡಬಾರ್ದು ಅಂದ್ರೆ, ಈಗ ನಮ್ಗೆಲ್ರಿಗೂ ಗೊತ್ತಿದೆ, ಈಗ ನಮಗಿಂತ ಹೆಚ್ಚಾಗಿ ಮಾಧ್ಯಮದವ್ರಿಗೆ ಗೊತ್ತಿರುತ್ತೆ ಏನಂತ ಹೇಳಿದ್ರೆ, ಇಲ್ಲಿ ನಾವು ಈಗ ಮೈನ್ ನಾವು ತಗೋಬೇಕಾಗಿರೋದೇನು, ಕಾನ್ಸ್ಟಿಟ್ಯೂಷನ್ ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ರು. ಸೊ ಅದರಲ್ಲಿ ನಮ್ದು ಆ ಅಡಿಯಲ್ಲಿ ನಮ್ಗೇನಿದೆ, ಅಲ್ಲಿ ನಮಗೆ ರೈಟ್ ಟು ಲೈಫ್ ಅಂಡ್ ರೈಟ್ ಟು ಎಜುಕೇಶನ್ ಅಂತ ಕೊಟ್ಟಿದ್ದಾರೆ, ಫಂಡಮೆಂಟಲ್ ರೈಟ್ಸ್ ಇದೆ. ಆ ಲೈಫ್ ಅಲ್ಲಿ ಏನ್ ಇನ್ಕ್ಲೂಡ್ ಮಾಡಿದಾರೆ ಅಂತ ಹೇಳಿದ್ರೆ, ನೀವು ಆರೋಗ್ಯಕರವಾಗಿ ಸಂತೋಷವಾಗಿ ಬದುಕೋದಕ್ಕೆ ನಮ್ಗೆಲ್ಲ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂತ ಇದೆ. ಆದ್ರೆ ಆರೋಗ್ಯಕರವಾಗಿರ್ಬೇಕಾದ್ರೆ ನಾವು ರೆಸ್ಪಾನ್ಸಿಬಿಲಿಟಿ ತಗೋತೀವಿ ಕಂಪ್ಲೀಟ್ ಅಂತ ಇಲ್ಲ. ಅದು ಒಂದು ಕ್ವೈರಿಯಾಗಿ ಕುಂತ್ಕೊಂಡಿದೆ ಅಲ್ಲಿ. ಆದ್ರೆ ಎಜುಕೇಶನ್ ಕೊಟ್ಟಿದ್ದಾರೆ, 6ನೇ ಕ್ಲಾಸ್ನಿಂದ ಒಂದು 14 ವರ್ಷದವರೆಗೂ ಫ್ರೀ ಕೊಡ್ಬೇಕಂತ ಇದೆ, ಒಪ್ಕೋತೀನಿ. ಸೊ ಇದು ಎಲ್ತಲ್ಲ ಆತರ ಮಾಡಿಲ್ಲ. ಸೊ ಅದು ಒಂದು ಕನ್ಸೆಪ್ಟ್ ಇಟ್ಕೊಂಡು ಏನ್ ಮಾಡಿದೆ ನಾನೀಗ, ಈಗ ಇರ್ತಕ್ಕಂಥದ್ದು ನಮ್ಮಲ್ಲಿ ಒಂದು ಹೆಲ್ತ್, ಎಜುಕೇಷನ್, ಇನ್ನೊಂದ್ ಕಡೆ ಫುಡ್ ಅಂಡ್ ಶೆಲ್ಟರ್. ಈ 4 ನಮಗೆ ಸಿಗಬೇಕು ಪ್ರತಿಯೊಬ್ಬರಿಗೂ ಆರೋಗ್ಯಕರವಾಗಿ ಇರಬೇಕು ಅನ್ನಂಗಿದ್ರೆ, ಇಲ್ಲ ಇಲ್ಲಿ ನೋಡಿ ಮೊದಲೇ ಮೆನ್ಷನ್ ಮಾಡ್ತಾ ಇದೀನಿ, ಈ ಸಿನಿಮಾ ಯಾವುದೇ ರೀತಿ ಯಾವುದೇ ಒಂದು ಪಕ್ಷದ ಒಯ್ಲೇಖಾಗಲಿ ಒಂದು ಪಕ್ಷದ ಇದಕ್ಕಾಗಲಿಲ್ಲ, ಇದು ಒಂದು ಸಾಮಾನ್ಯ ಜನಪರವಾಗಿ ಇರತಕ್ಕಂತ ಚಿತ್ರ, ಯಾವುದೇ ಸರ್ಕಾರಗಳಿಗೆ ಅನ್ವಯ ಆಗುವಂತ ಚಿತ್ರ ಅಲ್ಲ. ಇಲ್ಲಿ ಸರ್ಕಾರಗಳೇ ಬೇರೆ, ಅಧಿಕಾರಿ ವರ್ಗದೇ ಬೇರೆ, ಸಾಮಾನ್ಯ ಜನರೇ ಬೇರೆ. ಇಲ್ಲಿ ಸಾಮಾನ್ಯ ಜನರಿಗೋಸ್ಕರ ಮಾಡಿರ್ತಕ್ಕಂತ ಚಿತ್ರ ಇದು. ಇಲ್ಲಿ ಎಜುಕೇಶನ್ ಅಂತ ಬಂದ್ರೆ, ಬ್ರೀಫ್ ಆಗಿ 2-2 ನಿಮಿಷದಲ್ಲಿ ಮುಗಿಸ್ಕೊತೀನಿ ಒಂದೊಂದನ್ನ. ಬ್ರೀಫ್ ಆಗಿ ಎಜುಕೇಶನ್ ಅಂತ ಬಂದ್ರೆ, ಈಗ ಏನಾಗ್ತಾ ಇದೆ ಅಂದ್ರೆ, ನಾವೆಲ್ಲ ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅಂತ ಕಂಪೇರ್ ಮಾಡ್ತಾ ಇದೀವಿ. ಈಗ ನಾವು ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅಂತ ಕಂಪೇರ್ ಮಾಡೋದಕ್ಕಿಂತ, ಆಕ್ಚುಲಿ ಈಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮಗೆ ಫಂಡಮೆಂಟಲ್ ರೈಟ್ಸ್ ಅಂತ ಇರಬೇಕಾದ್ರೆ, ನಾವು ಯಾಕೆ ವೆನ್ ವಿ ಆರ್ ಪೇಯಿಂಗ್ ಟ್ಯಾಕ್ಸ್ ಟು ದ ಗೌರ್ಮೆಂಟ್ ಅಂದ್ರೆ, ನಾವು ಪ್ರತಿಯೊಬ್ಬ ಮನುಷ್ಯ ಬದುಕಿದ್ದಾನೆ ಅಂತ ಹೇಳಿದ್ರೆ, ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ನಾವು ದುಡಿಯೋದ್ರಲ್ಲಿ 50% ಅಷ್ಟು ಗೌರ್ಮೆಂಟ್ ಪಾಲಾಗುತ್ತೆ. ನಾವು ಅನ್ಕೊಂತೀವಿ GST 18%, ಇನ್ನೊಂದಿನ 20% ಅಷ್ಟೇ ಅಂತ ಅಲ್ಲ, ಸುಮಾರು 50% ಗೌರ್ಮೆಂಟ್ ಹೋಗಿ ಸೇರ್ಕೊಂಡಂತೆ. ಪ್ರತಿಯೊಬ್ಬ ಮನುಷ್ಯ ಅವನು ಕೂಲಿ ಮಾಡ್ಬೋದು, ಆಫೀಸರ್ ಆಗಿರ್ಬೋದು, ಇಲ್ಲ ಭಿಕ್ಷೆ ಬಿಡ್ಬೋದು. ಅಂದ್ಮೇಲೆ ಈ 50% ಅವರು ಕೊಡ್ತಿರ್ಬೇಕಾದ್ರೆ, ಯಾಕೆ ನಾವು ಕಂಪ್ಲೀಟ್ ಎಜುಕೇಶನ್ ನ ನೀವು ಗೌರ್ಮೆಂಟ್ ಕಡೆಯಿಂದ ಕೊಡಬೇಕು, ಕ್ವಾಲಿಟಿ ಎಜುಕೇಶನ್ ಅಂತ ಯಾಕೆ ಫೈಟ್ ಮಾಡ್ತಾ ಇಲ್ಲ? ಎಲ್ಲರೂ ಮಾತಾಡ್ತೀವಿ, ಆದ್ರೆ ಯಾರು ಮಾಡ್ತಾ ಇಲ್ಲ ಅಷ್ಟೇ. ಸೊ 2nd ಕನ್ಸೆಪ್ಟ್ ಹೆಲ್ತ್ ಅಂತ ಬರ್ತೀನಿ. ಹೆಲ್ತ್ ಅಂತ ಬಂದಲ್ಲಿ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಯಾವುದೇ ಕ್ಲಿಯರ್ ಗೈಡ್ಲೈನ್ಸ್ ಕೊಟ್ಟಿಲ್ಲ. ಅವ್ರೇನ್ ಹೇಳಿದ್ರು, ಕೊಟ್ಟಿದ್ದಾರೆ ಅಂದ್ರೆ ಹೆಲ್ತ್ ಏನು ರೈಟ್ ಟು ಲೈಫ್ ಅಂತ ಕೊಟ್ಟೋದ್ರು ಅವರು. ಆದ್ರೆ ಏನ್ ಮಾಡ್ಕೊಂಡ್ರಿ, ಅದನ್ನ ಪರಿವರ್ತನೆ ಮಾಡಿಕೊಂಡು ಅದು ಸ್ಟೇಟ್ ಮೇಲೆ ಬಿಟ್ಟಿದೀವಿ. ಸ್ಟೇಟ್ ಓವರ್ ನೋಡ್ಕೋಬೇಕಾಗತ್ತೆ ಕೆಲವು ಆಸ್ಪೆಕ್ಟ್ಸ್ ಅಲ್ಲಿ, ಅದನ್ನ ಪೂರ್ತಿ ನಾವು ಮಾಡ್ಕೊಳಕ್ ಆಗೋದಿಲ್ಲ, ಸಂಪೂರ್ಣ ಉಚಿತ ಚಿಕಿತ್ಸೆ ಕೊಡಕ್ ಆಗಲ್ಲ ಅಂತ ಅದ್ರಲ್ಲಿ ಗೈಡ್ಲೈನ್ಸ್ ಇದೆ. ಸೊ ಈ ತರ ಅಂದ್ಮೇಲೆ ಇಷ್ಟು ಪರ್ಸೆಂಟ್ ನಮ್ಗೆ ಟ್ಯಾಕ್ಸ್ ಕಟ್ತಾ ಇದೀವಿ ಅಂದ್ಮೇಲೆ, ಯಾವ್ದಾದ್ರು ಐದರ್ ಗೌರ್ಮೆಂಟ್ ಆದ್ರೂ ರೆಸ್ಪಾನ್ಸಿಬಿಲಿಟಿ ತಗೊಂಡು ಹೆಲ್ತ್ ಅಂಡ್ ಎಜುಕೇಶನ್ ಫ್ರೀ ಮಾಡ್ಬೇಕು. ಇಲ್ಲ ಅದಾಗ್ಲಿಲ್ಲ ಅಂತ ಹೇಳಿದ್ರೆ, ಈಗ ನಾನೇನಲ್ಲಿ ಕನ್ಸೆಪ್ಟ್ ತಗೊಂಡಿದ್ದೀನಿ, ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಅಂದ್ರೆ, ಪ್ರತಿಯೊಬ್ಬರಿಗೂ ಯಾವುದೇ ಇರ್ಬೋದು, ಎಜುಕೇಟೆಡ್ ಇರ್ಬೋದು, ಅನ್ಎಜುಕೇಟೆಡ್ ಇರ್ಬೋದು, ಅವರವರ ವಿದ್ಯಾರ್ಥಿಗೆ ತಕ್ಕಂತೆ, ಅವರವರ ಕೆಲಸಕ್ಕೆ, ಅವರವರ ರೀಜನಲ್ ಅವರವರ ತಕ್ಕಂತೆ ಏನ್ ಮಾಡ್ಬೇಕು, ಒಂದು ಕೆಲಸ ಉದ್ಯೋಗನ ಸೃಷ್ಟಿ ಮಾಡ್ಬೇಕು. ಆ ಉದ್ಯೋಗ ಸೃಷ್ಟಿ ಆದ್ರೆ ಏನಾಗುತ್ತೆ, ಅದರಿಂದ ಮತ್ತೆ ಸರ್ಕಾರಕ್ಕೂ ಒಳ್ಳೇದಾಗತ್ತೆ, ದುಡ್ಡು ಬರ್ತದೆ. ಎರಡನೇದು, ಅವರು ಆರ್ಥಿಕವಾಗಿ ಸ್ವಾವಲಂಬಿ ಆದ್ರೆ ಗೌರ್ಮೆಂಟ್ ಮೇಲೆ ಡಿಪೆಂಡೆಂಟ್ ಆಗೋದು ಕಡಿಮೆ ಆಗುತ್ತೆ. ಇಲ್ಲ ಇದನ್ನಾದ್ರೂ ಮಾಡ್ಬೇಕು, ಇಲ್ಲ ಅವ್ರು ಟ್ಯಾಕ್ಸ್ ಕಟ್ಕೊಂಡಿದ್ದಕ್ಕೆ ಅವ್ರು ನ್ಯಾಯಯುತವಾಗಿ ಫ್ರೀ ಆದ್ರೂ ಕೊಡಬೇಕು ಯಾರಿಗೆ, ಜನಗಳಿಗೆ. ಇಲ್ಲಿ ಎರಡೂ
ಸರಿಸಮಾನಾಗಿ ಆಗ್ತಾ ಇಲ್ಲ. ಏನಕ್ಕಂದ್ರೆ ಇಲ್ಲಿ ಬಹಳ ಗೊಂದಲಗಳು ಕ್ರಿಯೇಟ್ ಆಗಿದೆ. ಮೂರನೇ ವಿಷಯ ರೈತರದು. ಈಗ ರೈತರು ಅಂದ ತಕ್ಷಣ ಏನ್ ಮಾಡ್ತಾ ಇದೀವಿ, ಓಕೆ ಅವ್ರ ಬಗ್ಗೆ ಹೇಳ್ತೀವಿ ನಾವು, ಅನ್ನದಾತರು ರೈತರು ಬೇಕು ಬೆನ್ನೆಲುಬು ದೇಶದ ಅಂತ ಎಲ್ಲ ಹೇಳ್ತೀವಿ ಹೊರತು, ಆದ್ರೆ ರೈತರಿಗೆ ಕಷ್ಟ ಬಂದಾಗ ಅವ್ರೊಬ್ಬನ್ನೇ ಬಿಟ್ಬಿಡ್ತೀವಿ ನಾವು. ಯಾಕಂದ್ರೆ ನಾನೊಬ್ಬ ರೈತನ ಮಗ ಆಗಿ ನನಗೆ ಗೊತ್ತಿದ್ದದು ಏನಂತ, ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಅವ್ರು ಬಿಟ್ಬಿಡ್ತಾರೆ ಅವ್ರನ್ನ, ಯಾರು ಹೆಲ್ಪ್ ಮಾಡಕ್ ಹೋಗಲ್ಲ. ಅಲ್ಲಿ ಏನಾಗ್ತಿದೆ, ಇವತ್ತು ರೈತರಿಗೆ ಬೇಕಾಗಿರೋದು ನೂರಾರು ಸಾವಿರಾರು ಕಾನೂನು ಕಾಯ್ದೆಗಳಲ್ಲ, ಅದೇನೋ ಅವ್ರಿಗೆ ಗೊತ್ತೇ ಇರಲ್ಲ. ಪಾಪ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾರೆ, ಸಂಜೆ ಬಂದು ಮಲಗ್ತಾರೆ, ಬಿಟ್ಟು ಏನು ಗೊತ್ತೇ ಇರಲ್ಲ ಅವ್ರಿಗೆ. ಅಂಥವ್ರಿಗೆ ಏನ್ ಮಾಡಬೇಕು, ಒಳ್ಳೆ ನೀರಾವರಿ ಯೋಜನೆಗಳನ್ನ ಮಾಡಿಕೊಡ್ಬೇಕು. ಅದು ಬಿಟ್ಟರೆ ನೆಕ್ಸ್ಟ್ ಥಿಂಗ್ ಏನಂದ್ರೆ, ಅವ್ರು ಬೆಳೆದ ಬೆಳೆಗೆ ಒಂದು ಅಟ್ಲೀಸ್ಟ್ ಎಲ್ಲದಕ್ಕೂ ಆಗಿಲ್ಲ ಅಂದ್ರೆ ಕೆಲವುದಕ್ಕಾದ್ರೂ ಆಗ್ಲಿ ಒಂದು ಬೆಂಬಲ ಬೆಲೆ, ಅಂದ್ರೆ ಒಂದು ನಿಗದಿತ ಬೆಲೆ ಅನ್ನೋದನ್ನ ರೂಪಿಸ್ಬೇಕು ಅವ್ರು. ಸೊ ಅದು ಮಾಡಬೇಕು. ನೆಕ್ಸ್ಟ್ ಈಗೇನು ಹಳ್ಳಿಯಲ್ಲಿ ತರಕಾರಿ ಬೆಳೀತಾರೆ, ನೆಕ್ಸ್ಟ್ ಎಷ್ಟೋ ತರಕಾರಿ ಎರಡು ದಿನ ಆದ್ಮೇಲೆ ವೇಸ್ಟ್ ಆಗುತ್ತೆ. ಸರ್ಕಾರದಲ್ಲಿ ದುಡ್ಡಿದೆ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದೀವಿ, ಅಲ್ಲಿ ಆಗ್ತಾ ಇದೆ ಎಲ್ಲಾನು. ಕೋಲ್ಡ್ ಸ್ಟೋರೇಜ್ ಯಾಕೆ ಮಾಡಬಾರ್ದು, ಎಷ್ಟು ಕಡೆ ಕೋಲ್ಡ್ ಸ್ಟೋರೇಜ್ ಎಷ್ಟು ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಿದ್ದಾರೆ, ಇಲ್ಲ. ಅವಾಗ ಏನಾಗುತ್ತೆ, ಬೆಳೆದಿರೋ ಸರಕು ವೇಸ್ಟ್ ಆಗ್ತಾ ಇದೆ, ಅವ್ರ ಕೆಲಸನೂ ವೇಸ್ಟ್ ಆಗ್ತಾ ಇದೆ, ಅವ್ರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದಾರೆ, ಅವ್ರಿಗೆ ಬ್ಯಾಂಕ್ನಿಂದ ಲೋನ್ ಕೊಡ್ತಾರೆ ಲೋನ್ ಕಟ್ಟಕ್ಕಾಗಲ್ಲ ಅಂತ ಸಾಯ್ತಾ ಇದಾರೆ. ಈಗ ಅವ್ರ ಕರೆಕ್ಟ್ ಆಗಿ ನೀರಿನ ವ್ಯವಸ್ಥೆ ಮಾಡಿ ಒಂದು ಬೆಲೆಗಳೇ ಇದ್ರೆ ಅವ್ರಿಗೆ, ಅವ್ರು ಯಾಕೆ ಸಾಯ್ಬೇಕು, ಆ ಪರಿಸ್ಥಿತಿನೇ ಬರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನೋಡಿದ್ರೆ ಕಾನೂನು ಕಾಯ್ದೆಗಳಿಂದ ಅವ್ರಿಗೆ ನೀರಾವರಿ ಯೋಜನೆಗಳನ್ನ ಮಾಡಿಕೊಡ್ಲಿ, ಅವ್ರಿಗೆ ಒಂದು ಬೆಲೆಯನ್ನ ಸರಿಯಾಗಿ ಮಾಡಿಕೊಡ್ಲಿ ಅನ್ನೋದನ್ನ ಈ ಸಿನಿಮಾ ಮುಖಾಂತರ ನಾನು ತಿಳ್ಸಕ್ ಟ್ರೈ ಮಾಡಿದ್ದೀನಿ. ಮೂರನೇದು ಕಾರ್ಮಿಕರು. ಈಗ ಉದ್ಯೋಗಾವಕಾಶ, ನಾವು ಉದ್ಯೋಗಾವಕಾಶ ಒಂದನ್ನ ನಾವು ಕರೆಕ್ಟ್ ಆಗಿ ಮಾಡಿಕೊಟ್ಬಿಟ್ರೆ, ಈಗ ಅವ್ರಿಗೆ ಅಲ್ಲಿ ಆರ್ಥಿಕ ಸ್ವತಂತ್ರ ಅನ್ನೋದನ್ನ ಅವ್ ಜನಗಳಿಗೆ ಕೊಟ್ರೆ, ಅವರಿಂದ ಸರ್ಕಾರದಿಂದ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆಗುತ್ತೆ, ಅವರು ಅವರ ಸ್ವಂತಕ್ಕೆ ಅವ್ರು ಬದುಕೋ ತರ ಅವ್ರು ಆಗ್ತಾರೆ. ಸೊ ಡಿಪೆಂಡೆನ್ಸಿ ಯಾವಾಗ ಹೋಗುತ್ತೆ, ಅದೇ ಸರ್ಕಾರದಲ್ಲಿರೋ ದುಡ್ಡನ್ನ ನಮ್ಮ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಇಟ್ಕೋಬಹುದು ಅವರು. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಅದನ್ನ ನಾವು ಎಷ್ಟು ಸ್ಕೀಮ್ಗಳು ಕೊಡ್ತೀವಿ ಅಂತ ಮಾಡ್ಕೊಂಡು ಹೋಗ್ತಾ ಇರುತ್ತೆ, ಇದ್ರ ಮೇಜರ್ ಬಿಟ್ಬಿಟ್ಟು ಅಷ್ಟಂತ ದುಡ್ಡು ಆ ಕಡೆ ಈ ಕಡೆ ಸೋರಿಕೆ ಆಗ್ತಿರುತ್ತೆ, ಸರ್ಕಾರ ದುಡ್ಡು ಸೋರಿಕೆ ಆಗ್ತಿರುತ್ತೆ. ಸೊ ಸ್ಕೀಮ್ಗಳನ್ನ ಕಡಿಮೆ ಮಾಡಬೇಕು, ಒಂದು ಉದ್ಯೋಗಾವಕಾಶ ಕಲ್ಸಿಕೊಡ್ಬೇಕು. ಹೆಲ್ತ್ ಅಂಡ್ ಎಜುಕೇಶನ್, ಈಗ ಹೆಲ್ತ್ ಎಜುಕೇಶನ್ ಬಗ್ಗೆ ಫ್ರೀ ಮಾಡಿದರೆ ಅದಕ್ಕೆ ನಾವು ಜನ ಫೈಟ್ ಮಾಡ್ಬೇಕು ಅಟ್ಲೀಸ್ಟ್ ಸ್ವಲ್ಪ ಮಟ್ಟಕ್ಕಾದ್ರೂ. ಹೆಲ್ತ್ ಏನಿದೆ ಅಂದ್ರೆ ಪೂರ್ತಿ ಮಾಡೋಕ್ಕಾಗಲ್ಲ, ಆದ್ರೆ ನಾನು ಈ ಕನ್ಸೆಪ್ಟ್ ಇಲ್ಲಿ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಬಾರ್ಗೇನ್ ಮಾಡಬಹುದು. ಇವತ್ತು ಯಾವ ಸಾಮಾನ್ಯ ಜನ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟು ಏನೋ ತಗೊಂಡು ಓಟ್ ಹಾಕ್ತಾ ಇದಾರೆ, ಅದೇ ಜನ ನನಗೆ ಸಾವಿರ ಎರಡು ಸಾವಿರ ರೂಪಾಯಿ ಬೇಡಪ್ಪ ನಿಂದು ದುಡ್ಡು ಬೇಕಾಗಿಲ್ಲ, ನನಗೆ ಹೆಲ್ತ್ ಕಂಪ್ಲೀಟ್ ಫ್ರೀ ಕೊಡು, ಯಾವ ಸರ್ಕಾರ ಅದಕ್ಕೆ ಬದ್ಧವಾಗಿ ನಿಂತ್ಕೊಳುತ್ತೆ, ಹೆಲ್ತ್ ನಮ್ಮ ಕಂಪ್ಲೀಟ್ ಯಾರು ಟೇಕ್ ಓವರ್ ಮಾಡ್ತದೆ, ಇದು ಬಾರ್ಗೇನ್. ಯಾಕಂದ್ರೆ ಕ್ಲಾಸ್ ಅಲ್ಲಿ ಇಲ್ಲ, ಈಗ ಹೊಸದಾಗಿ ಆರ್ಟಿಕಲ್ ಮಾಡೋಕ್ಕಾಗಲ್ಲ ಇಮಿಡಿಯೇಟ್ ಆಗಿ, ಅವಾಗ ಬಾರ್ಗೇನ್ಗೆ ಹೋಗಿ ಬೇರೆ ತರ. ಸೊ ಇದನ್ನ ಜನಕ್ಕೆ ನಾಲ್ಕು ಜನಕ್ಕೆ ತುಂಬಿದ್ರೆ ನಾಲ್ಕು ಜನಕ್ಕೆ ಅದು ಅಟ್ಲೀಸ್ಟ್ ಇವತ್ತು ಒಬ್ಬರಿಗೋ ಇಬ್ಬರಿಗೋ ಗೊತ್ತಾಗತ್ತೆ, ನಾಳೆ ದಿನ ಒಬ್ಬರಿಂದ ಒಬ್ಬರಿಗೊಬ್ಬರಿಂದ ಅಡೆ ಆಡುತ್ತೆ ಅಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇದು ಸಿನಿಮಾ ಮಾಡಿದ್ದು. ಇದನ್ನ ಮೊದಲನೇ ಸಾರಿ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಅವತ್ತು ಮೊದಲನೇ ಸಾರಿ ನಾವು ಬರ್ಣಾ ಸರ್ ಹತ್ರ ಮಾತಾಡದೆ ಈ ಕನ್ಸೆಪ್ಟ್ ನ ಅವ್ರ ಹತ್ರ ಹೇಳಿದೆ ಅವ್ರ ಮನೆಗೆ ಹೋಗ್ಬಿಟ್ಟು. ಸೊ ಏಳು ದಿವಸ ಅವ್ರನ್ನ ಮಾತು ಹೇಳಿದ್ರು. ಏನಂತ ಹೇಳಿದ್ರೆ ಆ ಮಾತು ನನಗೆ ಇನ್ನೂ ಅವತ್ತು ಉಪೇಂದ್ರ ಸರ್ ಜೊತೆ ಮಾತ್ರ ಕೇಳಿದಲ್ಲ ಇದೆಂತಲ್ಲ ಮೂವಿ ನೋಡಿದಲ್ಲಿ, ಆಗ ಮತ್ತೆ ನನಗೆ ಇನಿಷಿಯೇಟಿವ್ ಆಯ್ತು ಮುಗಿಸ್ಲೇಬೇಕು ಈ ಸಿನಿಮಾ ಅಂತ. ಏನಂದ್ರೆ ಈಗ ನೀ ಸಿನಿಮಾ ಮಾಡ್ತಾ ಇದೀಯಾ, ಗೆಲ್ಲುತ್ತೆ ಅಂತ ಹೇಳಕ್ಕಾಗಲ್ಲ, ಗೆಲ್ಲುತ್ತೆ ಅಂತ ಅನ್ಕೊಂಡು ಮಾಡಕ್ ಹೋಗ್ಬೇಡ, ಅಟ್ಲೀಸ್ಟ್ ಎಲ್ಲ ಬದ್ಲಾಗ್ತಾರೆ ಅಂತ ಮಾಡಕ್ ಹೋಗ್ಬೇಡ, ನಾಲ್ಕು ಜನಕ್ಕೆ ಒಂದು ಕ್ವಶನ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ಅಷ್ಟೇ ಮಾಡು, ಅದೇ ನಿನಗೆ ಸಕ್ಸಸ್ ಅಂತ. ಸೊ ಅವಾಗ ನನಗನ್ಸಿದ್ದು ಏನಂತ ಹೇಳಿದ್ರೆ, ದಟ್ಸ್ ಅ ರೈಟ್ ವರ್ಡ್. ಬೇರೆ ಯಾರ ಜೊತೆ ಹೋಗಿದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಇದಾಗ್ಬಿಡುತ್ತೆ ಅನ್ನೋದೆಲ್ಲ ಬೇಕಿರೋದಲ್ಲಿ, ಎಕ್ಸಾಕ್ಟ್ಲಿ ವಾಸ್ತವಕ್ಕೆ ತಕ್ಕಂತೆ ನಮಗೇನ್ ಬೇಕೋ ಅದು, ನಾನು ಅದೇ ರೈಟ್ ಪಾತ್ ಅಲ್ಲಿ ಅದೇ ನನ್ನ ಮನಸ್ಸಲ್ಲಿದ್ದು, ಅದೇ ಅವ್ರು ಹೇಳಿದ್ರು ನನಗೆ ಹೇಗಿತ್ತು ಅಂತ ಹೇಳಿದ್ರೆ ಮುಗಿಸ್ಲೇಬೇಕು ಅಂತ ಅನ್ಕೊಂಡೆ. ಅದೇ ನಿಟ್ಟಿನಲ್ಲಿ ಇವತ್ತು ಸಿನಿಮಾ ಪೂರ್ತಿ ಮುಗಿದಿದೆ. ಸಿನಿಮಾ ಮುಗಿಯೋವರೆಗೂ ಯಾವುದೇ ರೀತಿಯಲ್ಲೂ ನಾವು ಒಂದು ಪ್ರೆಸ್ ಮೀಟ್ ಕೊಡಲಿಲ್ಲ, ಇದೇ ಫಸ್ಟ್ ಪ್ರೆಸ್ ಮೀಟ್ ಕೊಡ್ತಿರೋದು ನಾವು. ಈಗ ಅದೇ ರೀತಿ ಈಗ ಆಡಿಯೋ ಲಾಂಚ್ ಪ್ರಾಬಲಿ ಒಂದು ನೆಕ್ಸ್ಟ್ ವೀಕ್, ಇನ್ನೊಂದು ಹತ್ತು ದಿವಸದೊಳಗೆ ಆಡಿಯೋ ಲಾಂಚ್ ಇಟ್ಕೋತೀವಿ ಅದನ್ನ. ಸೊ ಇಷ್ಟೊತ್ತು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಅದ್ರ ಜೊತೆಗೆ ಇನ್ನೊಂದು ಮೆನ್ಷನ್ ಮಾಡ್ಬೇಕು, ಇವತ್ತು ನಾನು ಇವತ್ತು ನಮ್ಮ ಬೇರೆವರೆಗೆಲ್ಲ ಇಲ್ಲಿ ನೆರೆದಿರೋವರೆಗೆಲ್ಲ ಇದು ಒಂದು ಪ್ರೆಸ್ ಮೀಟ್ ಇರ್ಬೋದು, ಆದ್ರೆ ನನ್ನ ಮನಸ್ಸಿಗೆ ಇವತ್ತು ಒಂದು ಸಕ್ಸಸ್ ಮೀಟ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ನನಗೆ ಈ ಒಂದು ಫಸ್ಟ್ ಸಿನಿಮಾ ತಗೊಂಡು ಮಾಡಬೇಕಾದ್ರೆ ಡಿಫ್ರೆಂಟ್ ಹಂತಗಳಲ್ಲಿ ಡೈರೆಕ್ಷನ್ ಟೀಮು ಟೆಕ್ನಿಕಲ್ ಟೀಮು
ಆರ್ಟಿಸ್ಟ್ಗಳು ಈಗೆಲ್ಲ ಏನ್ ಯೂನಿಟ್ ಇದಾರೆ, ಸೊ ಪ್ರತಿಯೊಬ್ಬರು ಅಲ್ಲಲ್ಲಿ ಕೋಆಪರೇಟ್ ಮಾಡ್ಕೊಂಡು ಅವ್ರು ಯಾವ ರೀತಿ ಜೊತೆಲಿ ಇದ್ಕೊಂಡು ಏನ್ ಬಂದ್ರಲ್ವಾ, ಸೊ ಅವ್ರಿಗೆ ನನ್ನ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಒಟ್ಟಾರೆ ಒಂದು ಸಿನಿಮಾ ಕಂಪ್ಲೀಟ್ ಆಗಿ ಕುಂತಿದ್ ಅನ್ನೋದೇ ನನಗೆ ಒಂದು ಸಕ್ಸಸ್ ಅಂತ ನಾನು ಹೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಐ ಆಮ್ ಡಾಕ್ಟರ್ ನ್ಯೂರ ಸರ್ಜನ್. ನೋ, ಅದು ಸಿನಿಮಾ ಬಂದಲ್ಲಿ ಅವ್ರದ್ದು ನನಗೆ ಅನಿಸಿದ್ದು ಸಿನಿಮಾ ಮಾಡ್ಬೇಕು ರಿಯಾಲಿಟಿ. ಆಮೇಲೆ ಕೆಲವೊಂದು ಥಿಂಗ್ಸ್ ಎಲ್ಲ ಏನಾಯ್ತು ಅಂತ ಹೇಳಿದ್ರೆ ಈಗ ರಿಯಾಲಿಟಿ ಏನಿದೆ ಇದೆ ಅಲ್ಲ, ಇದು ಅವ್ರ ಪಾರ್ಟಿಲೇ ಇದೆ ಅಂತಲ್ಲ, ಎಲ್ಲಾ ಪಾರ್ಟೀಸಲ್ಲೂ ಇದೆ ಅದು. ಎಲ್ಲಾ ಪಾರ್ಟೀಸಲ್ಲೂ ಅಲ್ಲ, ಎಲ್ಲಾ ಪಾರ್ಟೀಸಲ್ಲೂ ಅದೇ ಥಿಂಗ್ಸ್ ಇಟ್ಕೊಂಡೆ ಬರ್ತಾರೆ, ಚೇಂಜ್ ಹಾಕೊಂಡು ಹೋಗ್ತಾ ಇರ್ತಾರೆ. ನಾನು ಅದೇ ನಿಮ್ಗೆ ಹೇಳಿದ್ದೀಗ ಕೆಲವು ಥಿಂಗ್ಸ್ ಎಲ್ಲ ಏನಿತ್ತು ಅದನ್ನ ನೋಡ್ಬೇಕು, ನನಗೆ ಮೋಟಿವೇಶನ್ ಅನ್ನಿಸ್ತು. ಇದನ್ನ ನಾವು ಒಬ್ಬೊಬ್ಬರೇ ಮಾತಾಡೋದಕ್ಕಿಂತ ಒಂದು ಸಿನಿಮಾ ಯಾಕೆ ಬರಬಾರ್ದು, ಸಿನಿಮಾ ತರ ಯಾಕೆ ತೋರಿಸ್ಬಾರ್ದು ಅದನ್ನ, ಈಗ ಏನಿದೆ ಇದು, ಅದನ್ನ ಒಂದು ಸಿನಿಮಾಟೋಗ್ರಫಿಯಲ್ಲಿ ಮಾಡಿಕೊಂಡು ಸ್ಟೋರಿ ಬರ್ಕೊಂಡು ಹೆಂಗಿದೆ ಅಂದ್ರೆ, ನೋಡೋದಕ್ಕೆ ಡಾಕ್ಯುಮೆಂಟ್ರಿ ಅಂತ ಅನ್ಸಿದ್ರು ಕತೆ ಕೇಳೋದಕ್ಕೆ, ಅದನ್ನ ನೋಡಿದ್ರೆ ಅದು ಕಮರ್ಷಿಯಲ್ ತರ ಆಸ್ಪೆಕ್ಟ್ ಇದೆ ಒಳಗಡೆ, ಕನ್ವಿನ್ಸ್ ಆಗ್ಬೇಕು ಜನ ಒಂದು ಸಿನಿಮಾ ರೂಪದಲ್ಲಿ. ಎಲ್ಲ ಹೇಳಿದೆ, ಚಿಕ್ಕದಾಗಿ ಚೊಕ್ಕವಾಗಿ ಹೇಳಿದೆ, ಅಷ್ಟೇ ಬೇಕಾಗಿರೋದು ಅಂತ. ಇವತ್ತಿನ ವರ್ಷಕ್ಕೆ 400 ಸಿನಿಮಾ ಬರುವಂತಹ ಕಾಲಘಟ್ಟದಲ್ಲಿ ಕೆಲವು ಸಿನಿಮಾಗಳು ಅವರದೇ ಆದಂತಹ ಕೋಟಿ ಕಟ್ಟಲೆ ಗಳಿಸ್ತಾ ಇರುವಂತಹ ಕಾಲಘಟ್ಟದಲ್ಲಿ ಒಂದು ಪ್ರಯೋಗವನ್ನ ಮಾನಸಿಕವಾಗಿ ಸಿದ್ಧತೆಗೊಳಿಸೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಸಿನಿಮಾ ನಿಮಗೆ ಗೊತ್ತಿರೋ ಹಾಗೆ ಆರ್ಥಿಕವಾದಂತಹ ದೊಡ್ಡ ಉದ್ಯಮ. ಆ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವ ಮತ್ತು ಅದರ ಜೊತೆಯಲ್ಲಿ ತನಗೆ ಅನಿಸಿದ್ದನ್ನು ಬರೆಯುವ ಕೆಲಸವನ್ನು ಮಾಡೋದಿದೆಯಲ್ಲ, ಅದು ಕೇವಲ ಸಾಹಿತಿಗಳಿಗೆ ಮಾತ್ರ ಸಾಧ್ಯವಿದ್ದ ಕಾಲ ಇವತ್ತು. ಸಿನಿಮಾ ನಮಗೆ ಬೇಕಾದ್ದನ್ನು ಬರೀಬೇಕು ಅಂತ ಆಗ್ತಾ ಇಲ್ಲ, ಈಗ ಸಿನಿಮಾ ಜನಕ್ಕೆ ಏನನ್ನು ಬರೀಬೇಕು ಅಥವಾ ಏನನ್ನು ತೋರಿಸಬೇಕು ಅನ್ನೋ ಥರ ಆಗ್ತಾ ಇರುವಂಥ ಕಾಲ. ಆದರೆ ನನಗನಿಸಿದೆ ಇದನ್ನು, ನಾನು ಹೇಳಬೇಕಾಗಿದೆ ಇದನ್ನು, ಅದರಿಂದ ನಾನು ಇದನ್ನು ಒಂದು ಸಿನಿಮಾ ಮಾಡ್ತೇನೆ. ಇದರ ಮುಖಾಂತರ ನನಗನಿಸಿದ್ದನ್ನು ಜನರ ಮುಂದೆ ಇಡ್ತೇನೆ. ಸೊ ಅಂದು ಕೂಡ ನಾನು ವರದರಾಜಿಗೆ ಹೇಳಿದ ಮಾತು, ಇವತ್ತು ಕೂಡ ಹೇಳ್ತಾ ಇರೋ ಮಾತು, ಪ್ರಯೋಗ ಬಹಳ ಮುಖ್ಯ. ಆ ಪ್ರಯೋಗದ ಮುಂದಿನ ಹೆಜ್ಜೆಗಳು ಜನರಿಗೆ ಬಿಟ್ಟಿದ್ದು, ಅವರದನ್ನು ಹೇಗೆ ಸ್ವೀಕರಿಸ್ತಾರೆ ಹೇಗೆ ಸ್ವೀಕರಿಸಲ್ಲ ಇದೆಲ್ಲ ಅವರಿಗೆ ಬಿಟ್ಟಿದ್ದು. ಜನರಿಗಾಗಿಯೇ ಸಿನಿಮಾ ಮಾಡಿದಾಗಲೂ ಕೂಡ ಜನರೊಂದಿಗೆ ಇರುವಂತಹ ನಾವು ಜನರ ಮನಸ್ಪಂದನವನ್ನು ಬಹಳಷ್ಟು ಸಲ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಲ್ಲೂ ಸಿನಿಮಾ ಇವತ್ತು ವಾಸ್ತವತಾವಾದಿಯ ಸಿನಿಮಾಯಿಂದ ಹಿಡಿದು ಈಗ ಅದು ಎಲ್ಲಿಗೆ ಮುಟ್ಟಿದೆ ಅಂದರೆ ಆಕಾಶದ ಎತ್ತರಕ್ಕೆ ಜಿಗಿಯುವಂತಹ ಕೆಲಸ ಮಾಡ್ತಾ ಇದೆ. ಏನು ಬೇಕಾದರೂ ಮಾಡ್ತೀವಿ ಸಿನಿಮಾದಲ್ಲಿ ಅನ್ನುವಂತಹ ಒಂದು ದ್ರಾಷ್ಟ್ಯವನ್ನು ಸಿನಿಮಾ ಕೊಟ್ಟುಬಿಟ್ಟಿದೆ, ಏನು ಬೇಕಾದ್ರೂ ಮಾಡ್ತೀವಿ. ಆ ರೀತಿಯ ಒಂದು ದ್ರಾಷ್ಟ್ಯವನ್ನು ಸಿನಿಮಾ ಹಿಂದೆ ಕೊಟ್ಟಿರಲಿಲ್ಲ. ಅದರಿಂದ ಭಯ, ಭಕ್ತಿ, ಶ್ರದ್ಧೆ, ಶಿಸ್ತು ಇವೆಲ್ಲವೂ ಅದರಲ್ಲಿ ಅಡಕವಾಗಿತ್ತು. ಈಗ ಅದನ್ನು ಮೀರಿದಂತ ಇದನ್ನು ಸಾಧಿಸಬಲ್ಲೆ ಅನ್ನುವ ಅಹಂವನ್ನು ಕೂಡ ಅದು ಆ ಗರ್ವವನ್ನು ಕೂಡ ಕೊಟ್ಟಿದೆ. ಆದರೆ ಅದರ ಬಳಕೆಯಲ್ಲಿ ನಾವು ಇನ್ನೂ ಬಹಳಷ್ಟು ಶ್ರಮಿಸಬೇಕಾಗಿದೆ. ಪ್ರಜಾರಾಜ್ಯ ನಿಜವಾಗಿಯೂ ಭಾರತಕ್ಕೆ ಬೇಕಾಗಿರುವ ಕೆಲವು ಅಂಶಗಳನ್ನಾದರೂ ಅದು ಮುಂದಿಡುತ್ತೆ ಅನ್ನೋದು ಭಾರತೀಯ ಸಂವಿಧಾನದ ಹಲವು ಆಶಯಗಳನ್ನು ಅದು ತನ್ನದೇ ಆದಂತಹ ನಾಟಕೀಯ ವ್ಯವಸ್ಥೆಯ ಜೊತೆಯಲ್ಲಿ ಹೇಳ್ತಾ ಹೋಗುತ್ತೆ. ಎಲ್ಲವನ್ನೂ ಹೇಳೋದಕ್ಕಾಗಲ್ಲ, ಆದರೆ ಕೆಲವನ್ನಾದರೂ ಹೇಳಬಹುದು ಅನ್ನೋದು. ನಾನು ಯಾವಾಗಲೂ ಸಿನಿಮಾವನ್ನು ಒಂದು ಪ್ರತಿ ಪ್ರಯೋಗ ಅಂತ ಕರೀತೇನೆ. ಆ ರೀತಿಯಲ್ಲಿ ಒಂದು ಅದ್ಭುತವಾದ ಪ್ರಯೋಗ. ಅದಕ್ಕೆ ಬಹಳ ಮುಖ್ಯವಾಗಿ ಹೊಸ ನಿರ್ದೇಶಕ ವಿಜಯ ಭಾರ್ಗವ್ ಮತ್ತು ಹೊಸ ತಂಡ. ಆದರೆ ಈ ಎಲ್ಲ ತಂಡವನ್ನ ಒಂದು ಬದ್ಧತೆಯಿಂದ ಇದನ್ನು ಮುಗಿಸ್ಬೇಕು, ಇದನ್ನು ಮಾಡಿ ಮುಗಿಸ್ಬೇಕು, ಇದು ಹೀಗೇ ಆಗಬೇಕು,
ಇದೇ ರೀತಿಯಲ್ಲಿ ನನ್ನ ಕನಸಿದೆ ಅನ್ನುವ ಆ ಕನಸನ್ನು ನನಸು ಮಾಡಿಕೊಂಡವರು ಡಾಕ್ಟರ್ ವರದರಾಜ್. ಹಾಗಾಗಿ ಇಡೀ ತಂಡದ ಪರವಾಗಿ ಮತ್ತು ಕರ್ನಾಟಕ ಚಲನಚಿತ್ರ ಉದ್ಯಮದಲ್ಲಿ ಒಳ್ಳೆಯ ಸಿನಿಮಾಗಳನ್ನು ಅಥವಾ ಅರ್ಥಗರ್ಭಿತವಾದ ಸಿನಿಮಾಗಳನ್ನು ಮಾಡಬೇಕು ಅನ್ನುವ ಕೆಲವೇ ನಿರ್ಮಾಪಕರ ಸಾಲಿನಲ್ಲಿ ಈಗ ವರದರಾಜ್ ತಮ್ಮನ್ನು ತಾವು ಸೇರ್ಪಡಿಸಿಕೊಂಡಿದ್ದಾರೆ. ಅವರಿಗೆ ಶುಭವಾಗಲಿ ಅನ್ನೋದು ನಮ್ಮೆಲ್ಲ ತಂಡದ ಆಶಯ. ಶುಭ ಅಂದ ಕೂಡಲೇ ಅದು ಸಕ್ಸಸ್ ಅಂತ ಅದನ್ನು ಮೊದಲೇ ಹೇಳಿದ್ದೆ ನಾನು. ಸಕ್ಸಸ್ ಅಲ್ಲ, ಸಕ್ಸಸ್ ಅನ್ನೋದು ಕೇವಲ ದುಡ್ಡಿನಿಂದ ಅಳೆಯುವ ಮಾಪನವಾಗಿರುವ ಯುವಕನ ಕಾಲಘಟ್ಟ ಅದು. ಎಲ್ಲರೂ ಅದನ್ನು ಎಷ್ಟು ಕೋಟಿ ಬಂತು, ಎಷ್ಟು ಕೋಟಿ ಹೋಯಿತು, ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಆದರೆ ಯಾವ ಚಿತ್ರ, ಯಾವ ಸಂದೇಶವನ್ನು, ಯಾವ ಮನರಂಜನೆಯನ್ನು, ಯಾವ ಮನೋಲ್ಲಾಸವನ್ನು, ಯಾವ ಮನೋವಿಕಾಸವನ್ನು ಅದು ಕೊಟ್ಟಿದೆ ಅನ್ನೋದನ್ನು ಮಾತ್ರ ನಾವು ಸರಿಯಾಗಿ ಯೋಚನೆ ಮಾಡ್ತಾ ಇಲ್ಲ. ಸೊ ಆ ದೃಷ್ಟಿಯಲ್ಲಿ ಪ್ರಜಾರಾಜ್ಯ ತನ್ನ ಹೆಜ್ಜೆಗಳನ್ನು ಚೆನ್ನಾಗಿ ಮೂಡಿಸ್ಲಿ ಅಂತ ಆಶಿಸ್ತಾ, ಅದರಲ್ಲಿ ನಾನು ಒಬ್ಬ ಭಾಗಿಯಾಗಿರೋದ್ರಿಂದ ನನಗೆ ಒಂದು ರೀತಿ ತಳಮಳ ಇದೆ. ಯಾವಾಗಲೂ ಎಷ್ಟೇ ವರ್ಷಗಳಾಗಿದ್ದರೂ ಕೂಡ ಪರೀಕ್ಷೆ ಬರೆಯುವಾಗ ಮೊದಲ ಸಲ ಎಲ್ಲವೂ ಒಂದು ರೀತಿ ಪರೀಕ್ಷೆ ಬರೆಯುವವನಿಗೆ ಇರುವಂತಹ ತಳಮಳ ಇರುತ್ತಲ್ಲ, ಆ ರೀತಿಯ ತಳಮಳ ಈ ಚಿತ್ರದ ಬಗ್ಗೆಯೂ ಇದೆ. ಹಾಗಾಗಿ ನಾನು ಕೂಡ ಆತರದಿಂದ ಕಾತರದಿಂದ ಅದರ ಬಿಡುಗಡೆಗೆ ಕಾದಿದ್ದೇನೆ. ಅದಕ್ಕೆ ಸಹಕಾರಿಯಾಗಿ ಇಡೀ ಮಾಧ್ಯಮ ನಿಂತರೆ ಆ ಮಾಧ್ಯಮದ ಜೊತೆಯಲ್ಲಿ ಎಲ್ಲೆಲ್ಲೂ ಕೇವಲ ಕಾಂಟ್ರವರ್ಸಿಗಳನ್ನು ಕಾಣ್ತಾ ಇರುವ ಇವತ್ತಿನ ಕಾಲಘಟ್ಟದಲ್ಲಿ ಆ ಕಾಂಟ್ರವರ್ಸಿಗಳೆಲ್ಲವನ್ನ ಪಕ್ಕಕ್ಕಿಟ್ಟು ಮನಸ್ಸಿಗೆ ಯೋಚನೆಗೆ ಹಚ್ಚುವ, ಹಾಗೆಯೇ ಮುದುವನ್ನು ಕೊಡುವ, ಸಮಾಜವನ್ನು ಹದಗೊಳಿಸುವ ಕೆಲಸವನ್ನು ಇದು ಮಾಡಲಿ ಅಂತ ಆಶಿಸ್ತೇನೆ. ಶುಭಾಶಯಗಳು, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಹಿರಿಯರಿಗೆ ವಂದಿಸ್ತಾ ಇದ್ದೇನೆ. ವೇದಿಕೆ ಮೇಲಿರುವಂತ ಗಣ್ಯಾತಿ ಗಣ್ಯರು ದೊಡ್ಡವರ ಜೊತೆಲಿ ಕೂಡಿಸ್ಬಿಟ್ಟು ಮಾತಾಡೋದ್ರೆ ನಾಲ್ಕು ಲೈನು ಮರ್ತೋಗ್ತಾ ಇದೆ ನನಗೆ. ಯಾಕೆಂದ್ರೆ ನಾಗಾಭರಣ ಸರಾದಿಯಾಗಿ ವೇದಿಕೆ ಮೇಲಿರುವಂತ ಎಲ್ರಿಗೂ ನಮ್ಮ ನಮಸ್ಕಾರ. ನಿರ್ಮಾಪಕರು ನಮಗೆ ಒಳ್ಳೆ ಪಾತ್ರವನ್ನು ಕರುಣಿಸಿದ್ರು. ಕತೆ, ಚಿತ್ರಕತೆ, ಸಂಭಾಷಣೆ ಎಲ್ಲ ಅವರದೇ. ನಮ್ಮ ವಿಜಯ್ ಸರ್ ನಿರ್ದೇಶಕರು, ಕ್ಯಾಮ್ರಾಮನ್ ರಾಖಿ, ಎಲ್ಲರೂ ಒಟ್ಟಿಗೆ ಟೀಮು, ಒಟ್ಟು ಟೀಮ್ ಕೆಲಸ ಮಾಡಿದ್ದೀವಿ. ಚಿತ್ರದ ತಿರುಳನ್ನ ಎಲ್ಲ ಈಗಾಗಲೇ ನೀವೆಲ್ಲರೂ ಕೇಳಿದ್ದೀರಿ. ನಂದು ಈ ಸಿನಿಮಾದಲ್ಲಿ ಒಂದು ಭಾಗ ಇದೆ, ಆಟೋ ಡ್ರೈವರು. ಅವನು ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ, ಯಾವಾಗ ಸಿಕ್ಕಿದ್ರೂ ರಾಜಕೀಯ ವ್ಯಕ್ತಿಗಳನ್ನ ಕೇಳ್ತಾನೆ ಅವನು ಡೈರೆಕ್ಟಾಗಿ. ನಾನು ಓಟ್ ಹಾಕಿದ್ದೀನಿ, ಕೇಳುವ ಯೋಗ್ಯತೆ ಇದೆ ನನಗೆ, ನೀವ್ಯಾಕೆ ಕೆಲಸ ಮಾಡಿಲ್ಲ. ಆ ಥರದೊಂದು ಪಾತ್ರ. ನಮ್ಮ ಬೇಡಿಕೆಗಳನ್ನ ನಾವೇ ಕೇಳಿ ತಗೋಬೇಕು. ಕೆಲವು ಕಡೆ ಏನಾಗ್ಬಿಡುತ್ತೆ, ಸುಮಾರು ಚೇರ್ಗಳಿರುತ್ತೆ, ನಾವು ಏನೋ ಭಕ್ತಿ ಪ್ರೀತಿಗೋಸ್ಕರ ಕುತ್ಕೋಪ, ಪರವಾಗಿಲ್ಲ ಸರ್ ಅಂತ ನಿಂತಿರ್ತೀವಿ, ನಿಲ್ಸೇ ಇರ್ತಾರೆ. ಜೀವನ ಪೂರ್ತಿ ಹಂಗೆ ನಿಂತಿರ್ತೀವಿ ನಾವು, ರೂಢಿ ಆಗ್ಬಿಟ್ಟಿರ್ತೇವೆ ನಮಗೆ. ನಿಂತು ನಿಂತು ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಳ್ಳಲ್ಲ ನಾವು. ಅವಾಗ ನನ್ನ ಗುರುಗಳು ನಾರಾಯಣ ದಾಸ್ ಹೇಳೋರಪ್ಪ, ಚೇರ್ಗಳು ಖಾಲಿ ಇದ್ದಾಗ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಳ್ಳಿ. ಅದು ಯಾರು ಕೂತ್ರೆ ಎದೋಳ ಮೇಲೆ ಅಂತ ಹೇಳಲ್ಲ ಚೇರು, ಮನುಷ್ಯರು ಮಾತ್ರ ಮಾತೇಳೋದು. ಮೇಲೆ ಇಡ್ರಿ, ಹೋಗಿ ಹಿಂದೆ ಸೀಟ್ಗೆ ಹೋಗಿ, ಇಲ್ಲಿ ದೊಡ್ಡವ್ರು ಬರ್ತಾರೆ ಅಂತ, ಇಲ್ಲ ಇಲ್ಲಿ ಬಂದು ಕೂತ್ಕೊಳ್ಳಿ, ಎಲ್ಲಾರು ಬರ್ತಾರೆ ಅಂತ ಚೇರ್ಗಳು ಹೇಳೋದಿಲ್ಲ. ಇದನ್ನ ನಾವು, ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ಮತಾಕೊಂದು ವಿಚಾರದಲ್ಲಿ ಇದನ್ನು ಹೇಳ್ತಾ ಇದ್ದೀನಿ, ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಚೇರ್ಗಳು ಖಾಲಿ ಇದ್ರೂ ಕೂತ್ಕೊಳ್ಳಲ್ಲ, ನಿಂತಿರೋದು. ಹಾಗಾಗಿ ನಮ್ಮಲ್ಲಿ ಎಷ್ಟು ಶೋಷಣೆ ನಡೀತಾ ಇದೆ. ನಾಗಾಭರಣ ಸರ್ ತುಂಬ ಶೀರ್ಷಿಕೆಯಲ್ಲಿ ಹೇಳಿರುವಂತ ಪದಗಳು ಬೇರೆ ಏನು ಅದ್ರ ಮುಂದೆ ಲೈನ್ಗಳು ಹೇಳಕ್ಕಾಗಲ್ಲ ನಾವು, ಅಷ್ಟು ಚೆನ್ನಾಗಿದೆ. ಮುಚ್ಚಟವಾಗಿ ಎಂಟು ಲೈನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ. ಅದನ್ನ ಆ ನಿಟ್ಟಿನಲ್ಲಿ ನಾವು, ನನ್ನ ಬೇಡಿಕೆ, ನಮ್ಮ ಬೇಡಿಕೆ ಏನಿದೆ, ನಮ್ಮ ವರ್ಗದ ಆಟೋ ಡ್ರೈವರ್ಗಳು, ನನ್ನದು ಮಾತ್ರ ನಾನು ಕೇಳ್ತೀನಿ, ಬೇರೆ ಸುದ್ದಿ ನಾನು ಬೇಡ ಅಂತ ಹೇಳ್ಕೊಂಡ್ಬಿಡ್ತೀನಿ. ನಾನು ಯಾರನ್ನ ಸಿಕ್ಕಿದ್ರೆ ಸಿನಿಮಾದಲ್ಲಿ ಮುಂದಿನ ಪರಿಣಾಮಗಳು ಏನು ಅಂತ ಹೇಳಿ ಸಿನಿಮಾ ನೋಡ್ಬೇಕು ನೀವು. ಇಷ್ಟು ವಿಷಯ, ಇನ್ನು ಮಿಕ್ಕಿದೆಲ್ಲ ವರದರಾಜ್ ಸರ್ ಹೇಳಿದ್ದಾರೆ. ಮತ್ತೊಮ್ಮೆ ತಮ್ಮನ್ನು ಕೇಳ್ಕೊತೀನಿ, ಎಲ್ಲ ಸಿನಿಮಾಗಳಿಗೂ ನೀವು ಆಶೀರ್ವಾದ ಮಾಡೇ ಮಾಡ್ತೀರಿ, ಪ್ರೋತ್ಸಾಹ ಇದ್ದೇ ಇರುತ್ತೆ. ಇದು ಪ್ರಜೆಗಳಿಗಾಗಿ ಮಾಡಿರುವಂಥ ಸಿನಿಮಾ, ಬೇಡಿಕೆಗಳು ಏನೇನಿದೆ ಅಂತ ಹೇಳಿ. ಇನ್ನೆಷ್ಟು ವರ್ಷ ಹೋದ್ರೂ ನಾವು ಕೇಳ್ಕೊತಾನೆ ಇರ್ತೀವಿ, ಸಿಗೋದು ಬಿಡೋದು ಬೇರೆ ಪ್ರಶ್ನೆ. ತಿರುಪತಿಗೆ ಹೋದಾಗೆಲ್ಲ ಕೇಳ್ತೀವಿ, ಕಾಪಾಡಪ್ಪ ನನ್ನ ಮಗಳ ಮದುವೆ ಮಾಡಿಸು, ಹಾಗೆ ಕೇಳ್ತಾನೆ ಇರಬೇಕು ನಾವು. ಎಲೆಕ್ಷನ್ ಟೈಮಲ್ಲಿ ನಾವು ಎಷ್ಟು ಯಾಮಾಡ್ತೀವಿ, ನಿನಗೆ ಕೊಟ್ಟಿರುವಂತ ಅಂತ ಮುಚ್ಚಟವಾದ ಒಂದೇ ಒಂದು ಓಟು ಅಂತ ಇರ್ಬೋದು, ಅದು ಬರವಣಿಗೆ ಚೇಂಜ್ ಆದರೆ ಓಟು ಆಗುತ್ತೆ.
ಓಟು ಅಂದ್ರೆ ಎಲ್ಲ ಅಂತ ಹಳ್ಳಿಲಿ ಓಟು ಕೊಡ್ತೀನಿ ಬಾರೋ ಅಂತ ಮಕ್ಕಳು ಕರೀತಾರಲ್ಲ ಎಲ್ಲ ಕೊಡ್ತೀನಿ ಬಾ ಅಂತ, ಅದು ಎಲ್ಲವೂ ನಾವು ಆಗಿದ್ದೀವಿ, ಅದು ನಮ್ಮ ಬಳಕೆ ಚೆನ್ನಾಗಿಲ್ಲ. ಅದು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಚಿತ್ರಕ್ಕೆ ಮತ್ತು ನಿರ್ಮಾಪಕರಿಗೆ ಇಡೀ ತಂಡಕ್ಕೆ ಒಳ್ಳೆಯದಾಗಬೇಕು, ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ನಮಗಿರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಕೊಡದಾಗಿರುತ್ತೆ, ಮುಂದಿನ ದಿನಗಳಲ್ಲಿ ಅದು ಬರ್ಬೋದು ಗೊತ್ತಿಲ್ಲ ನನಗೆ. ನಿರ್ದೇಶಕರು ಆಮೇಲೆ ಬರವಣಿಗೆಯಲ್ಲಿ ನಿರ್ಮಾಪಕರು ಅದನ್ನು ಈಗ ಬರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಒಬ್ಬ ವ್ಯಕ್ತಿನ, ನಾವು ಆರಿಸಿರೋ ವ್ಯಕ್ತಿನ ರೋಡಲ್ಲಿ ನಿಲ್ಸ್ಕೊಂಡು ಒಳಪಟ್ಟಿ ಹಿಡ್ಕೊಂಡು ಕೇಳುವಂಥ ದಿನಗಳು ಬಂದ್ಬಿಡ್ಬೋದು. ಈಗಾಗಲೇ ಹತ್ತತ್ರಕ್ಕೆ ಬರ್ತಾ ಇದೆ ಎಲ್ಲ, ಯಾರು ಹೆದರ್ತಿಲ್ಲ ಜನ, ಈಗ ಓಟ್ ಹಾಕಿಲ್ವಾ ಅನ್ನುತ್ತಾರೆ. ನಾನು ಇದನ್ನು ಕಾಮಿಡಿ ಸ್ಕಿಟ್ಗಳೆಲ್ಲ ತೋರಿಸ್ತಾ ಇದ್ದೆ ಅಲ್ಲ, ನಿಮ್ಮ ಲೈನಲ್ಲೇ ನಾನು ಇದ್ದೀನಿ. ನಾನು ಏನು ಮಾಡೋಕ್ಕಾಗಲ್ಲ, ನೋಡೋಣ. ಈಗ ಅದೇನಾಗ್ಬಿಡುತ್ತೆ, 15 ಕೋಗಿಲೆಗಳು ಒಂದು 100 ಕಾಗೆ ಜೊತೆಲಿದ್ದರೆ ಕಾಣಲ್ಲ, ಎರಡು ಒಂದೇ ಥರ ಇರ್ತವೆ ಕಾಗೆ ಕೋಗಿಲೆ. ಇವರು 15 ಜನ ಕೂಗೋಷ್ಟೊತ್ತಿಗೆ ಅವ್ರು 85 ಜನ ಕಾವು ಕಾವು ಅಂದ್ಬಿಟ್ರೆ ಇವ್ರು ಕೇಳಿಸೋದಿಲ್ಲ ಧ್ವನಿ ಹೊರಗಡೆ. ಇಂಥ ಪರಿಸ್ಥಿತಿಗಳಿದೆ ನಮಗೀಗ, ನೋಡೋಣ. ನಮ್ಮ ಹೋರಾಟ ನಮ್ಮ ಹಸಿವು ನಮ್ಮದು, ನಮ್ಮ ಊಟ ನಮ್ಮದು, ನಮ್ಮ ಬೇಡಿಕೆ ನಮ್ಮದು, ಇಟ್ಟಿರೋಣ ಬೇಡಿಕೆ ಯಾವತ್ತು ಇಡಿರುತ್ತೋ ಇರಲಿ. ಒಂದು ಈ ಜನಗಳಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಯಾರಾದರೂ ಒಬ್ಬರು ಧ್ವನಿ ಬೇಕಲ್ಲ, ಗಟ್ಟಿ ಧ್ವನಿ ಬೇಕಲ್ಲ, ಅದಕ್ಕೆ ಈ ಸಿನಿಮಾ ಇಂಡಸ್ಟ್ರಿಗೆ ಸರಿ ಹೇಳಿದ್ರು. ಅವ್ರು ಆಲೆ ಫಿಕ್ಸ್ ಆಗ್ಬಿಟ್ಟವ್ರೆ, ಇದರಿಂದ ನಾನು 1,00,000 ರೂಪಾಯಿ ದುಡಿತೀನಿ ಅಂತ ನಾನು ಅನ್ಕೊಂಡಿಲ್ಲ. ನಾಗಾಭರಣ ಸರ್ ಫಸ್ಟೇ ನನಗೆ ಹೇಳಿದ್ದಾರೆ ಅಂತ ಫಿಕ್ಸ್ ಆಗ್ಬಿಟ್ಟವ್ರೆ. ಒಂದು ಒಳ್ಳೇದನ್ನು ಹೇಳಿದಾಗ ಕಾಸು ಬೇಕಿಲ್ಲ, ಒಂದು ಭಕ್ತಿಗೀತೆ ಆಡಿ ಬನ್ನಿ ಅಂತ ಕಾರ್ಯಕ್ರಮಕ್ಕೆ ಮುಂಚೆ ಕಾಸು ಕೊಟ್ಟರೆ ಆಡ್ತೀನಿ ಅನ್ನೋದು ತಪ್ಪು. ದೇವ್ರನ್ನ ಮಾಡ್ದಂಗಾಗತ್ತೆ, ಜಪ ಮಾಡ್ದಂಗಾಗತ್ತೆ, ಹಾಡ್ಬಿಟ್ಟು ಹೋಗ್ತಾ ಇರಬೇಕು. ಆ ನಿಟ್ಟಲ್ಲಿ ಈ ಸಿನಿಮಾ ಬರ್ತಾ ಇದೆ, ಎಲ್ಲರೂ ಸಪೋರ್ಟ್ ಮಾಡಿ. ನಮಸ್ಕಾರ. ನಮಸ್ಕಾರ. ಇಲ್ಲಿ ನಮ್ಮ ಅನ್ನದಾತರು, ಈ ಕಡೆ ಕೂತಿರೋದು ನಾಗಾಭರಣ ಸಾರು, ಈ ಕಡೆ ನಮ್ಮ ಡಾಕ್ಟರ್ ವರದರಾಜ್ ಅವರು. ಈ ಪಿಕ್ಚರ್ಗೂ ನನಗೇನು ಸಂಬಂಧ ಹೇಳ್ಬಿಟ್ಟು ಮಿಕ್ಕಿದ ಮುಂದಕ್ಕೆ ಒಂದೆರಡು ಮಾತಾಡಬೇಕು ಅಂತಿದ್ದೀನಿ. ಈ ಸಿನಿಮಾದಲ್ಲಿ ನಾನು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಅಲ್ಲ. ಒಂದು ಯಾವುದೋ ಒಂದು ವಿಶೇಷವಾದ ಪರ್ಮಿಷನ್ ಬೇಕು ಅಂತ ಅಂದಾಗ ನಮ್ಮ ಸುಧೀಂದ್ರ ಅವರು ಬಂದರು. ಅಷ್ಟೊಂದು ತುಂಬ ನಾನು ಹೇಳಬಾರ್ದೇನೋ ಅದು ಮಾತನ್ನ, ನಮ್ಮ ಡೈರೆಕ್ಟರ್ ಬೈತಾರೆ, ಆದರೂ ಹೇಳ್ಬಿಡ್ತೀನಿ ಬೈಲಿ ಅಂತ. ಇಷ್ಟೊಂದು ಕಾಸ್ಟ್ ಕೊಟ್ಟು ಅಲ್ಲಿ ಮಾಡಬೇಕಾ ನೀವು, ಯಾಕೆ ಬೇಕು ನಿಮಗೆ ಅಂತ ನಾನು ಅಂದಾಗ ನಿರ್ದೇಶಕರು ನಿರ್ಮಾಪಕರು ಇಲ್ಲ ಅದು ಬೇಕೇ ಬೇಕು ಅಂತ ಹಠ ಬಿದ್ದುಬಿಟ್ರು. ಆದರೂ ನಾನೊಂದು 1 ವಾರ 10 ದಿವಸ ಅದನ್ನು ಬಿಡ್ತಾರೆ ಅಂತ ಅವಾಯ್ಡ್ ಮಾಡಿದೆ, ಬಿಡಲಿಲ್ಲ. ಆ ಪರ್ಮಿಷನ್ ತರೋದಕ್ಕೋಗಿ ಇವರು ಅಸೆಂಬ್ಲಿ ಆಲೇ ಬೇಕು ಅಂತ ಕೇಳಿದ್ರು. ಅದು ಚೌಕ ಅನ್ನೋ ಒಂದು ಸಿನಿಮಾಗೆ ಅಲ್ಲಿ ಬಳ್ಳ ಇದು ಕೊಡಿಸಿದ್ದೆ, ಅಲ್ಲಿ ಬೆಳಗಾವಲ್ಲಿ ಅಷ್ಟು ದೊಡ್ಡದು ಬೇಡ ಅಂತ ಹೇಳಿ ಇಲ್ಲಿ ಒಂದು ಕೊಡಿಸಿದ್ನ. ನಾನು ಆ 3 ದಿವಸ ಮಾತ್ರ ಕೆಲಸ ಮಾಡಿದ್ದೀನಿ. ಆ ಕೆಲಸ ಮಾಡಿದಾಗ ನೋಡಿದೆ ಇವ್ರುಗಳ ಇಂಟ್ರೆಸ್ಟ್ನ, ಡೈರೆಕ್ಟ್ರದು ವರದರಾಜ್ ಅವ್ರದ್ದು. ನಮ್ಮ ಸಾರು ಅಲ್ಲಿರಲಿಲ್ಲ, ನಮ್ಮ ನಾಗಾಭರಣ ಸಾರು ಆ ಸನ್ನಿವೇಶದಲ್ಲಿ ಇರಲಿಲ್ಲ. ನಾನು ಆ ಪರ್ಮಿಷನ್ ತಗೊಟ್ಟಾಗ ಇವ್ರು ಮಾಡಿದ್ದ ಇಂಟ್ರೆಸ್ಟ್ ನೋಡಿ ಭಾಳ ಖುಷಿ ಆಯಿತು. ಹೊಸದಾಗಿ ಬಂದಿರೋ ನಿರ್ಮಾಪಕರಿಗೆ, ಹೊಸ ನಿರ್ದೇಶಕರಿಗೂ ಈ ಥರ ನಾವು ನಮಗೆ ಮುಂದಿಂದು ಗೆಲ್ಲೋದಕ್ಕೆ ನಾವು ಹೋಗೋಣ ಸರ್, ಖರ್ಚಿನ ಬಗ್ಗೆ ನೋಡೋದು ಬೇಡ ಅಂತ ಹೇಳಿ ಭಾಳ ನೀಟಾಗಿ ಅಲ್ಲಿಗೆ ಏನೇನು ಬೇಕೋ ಅನುಕೂಲಗಳು ಡೈರೆಕ್ಟ್ರು ಕೇಳಿದ್ದೆಲ್ಲ ಕೊಟ್ಟು ತುಂಬ ಪಿಕ್ಚರೈಸ್ ಮಾಡಿದ್ರು. ಆ 3 ದಿವಸ ಆ ಕೆಲಸ ಮಾಡಿದ್ದೆ ಹೊರತು ನಾನು ಇನ್ನೇನು ಅಲ್ಲ. ಈ ಥರ ನಿರ್ಮಾಪಕರನ್ನ ನನ್ನ ಪ್ರಕಾರ, ನಾನು ಕೆಲಸ ಮಾಡ್ಕೊಂಬಂದಿರೋ ಪ್ರಕಾರ, ಇಂಥ ನಿರ್ಮಾಪಕರನ್ನ ನಾವು ಉಳಿಸ್ಕೊಳ್ಳೇಬೇಕು ಅನ್ನೋದು ನಂದೊಂದು ಆಸೆ. ಹಾಗೆ ಆ ಥರ ಹೊಸದಾಗಿ ಬಂದಿರೋ ನಿರ್ದೇಶಕರಿಗೆ ಇಂಟ್ರೆಸ್ಟ್ ಇದೆ, ಅದರಿಗೂ ಒಳ್ಳೇದಾಗುತ್ತೆ ದೇವ್ರ ದಯದಿಂದ ಅನ್ನೋದು ನಂದು. ಪ್ರಜಾರಾಜ್ಯ ಅನ್ನೋದು ಈಗ ನಮ್ಮ ನಿರ್ದೇಶ ನಮ್ಮ ನಾಗಾಭರಣ ಸರ್ ಹೇಳಿರೋ ಸ್ಲೋಗನ್ ಇದೆಯಲ್ಲ ಅಲ್ಲಿ, ಅದು ನಿಜವಾಗ್ಲೂ ಮನ ಮುಟ್ಟೋಂಗಿದೆ. ಆಮೇಲೆ ನನ್ನನ್ನು ಅವರು ಕರೆಯೋವಾಗಲೇ, ನಾನು ಕರೆಯೋವಾಗಲೇ ನಿಮಗೆ ಹೇಳಬೇಕಾಯ್ತು, ಬಟ್ ಡೈರೆಕ್ಟ್ರ್ ಹೇಳಿದ್ದಾರೆ ಅಂತ ಸುಮ್ಮನೆ ಆಗ್ಬಿಟ್ಟೆ. BJP ರವಿಶಂಕರ್ ಅಲ್ಲ ನಾನು, ಫಿಲಂ ರವಿಶಂಕರು. BJPಗೆ ಸಿನಿಮಾ ನನಗೆ 40 ವರ್ಷದಿಂದ ಊಟ ಹಾಕೊಂಬಂದಿದೆ, ಬೆಳೆಸಿದೆ. BJPಗೆ ಯಾಕೆ ಹೋದೆ ಅಂದರೆ ಅದು ಯಾವುದೋ ಒಂದು ಕಾಲದಲ್ಲಿ ಅನಂತಕುಮಾರ್ ಅವ್ರು ನಾನು ಸೇರಿಸಿದ್ರು ಅಲ್ಲಿ ಹೋದೆ. ಈಗ ನಾನು ಅಲ್ಲಿರೋದು ಏನಾಗ್ತಾ ಇದೆ ಅಂದರೆ ಈ ಥರ ಇದು ಹೇಳಿದ್ರಲ್ಲ, ಸ್ಪೆಷಲ್ ಪರ್ಮಿಷನ್ಸ್ಗಳು ಎಲ್ಲಿ ಕೊಡಲ್ಲ ಅಂತಾರೆ, ಇವೆಲ್ಲ ಯಾಕೆ ಕೊಡಲ್ಲ ಅನ್ನೋದಕ್ಕೆ ಅದೊಂದು ಅಲ್ಲೊಂದು ಕಡೆ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಊಟ ಆಗ್ತಾ ಇರೋದು ನನ್ನನ್ನು ಬೆಳೆಸ್ತಾ ಇರೋದು ಸಿನಿಮಾ ರಂಗನೇ. ಸೊ BJP ರವಿಶಂಕರ್ ಅಂತ ಕರೆಯೋದು ಬೇಡ ನನ್ನೆಲ್ಲ ಮಾಧ್ಯಮ ಮಿತ್ರರು, ನಿಮ್ಮ ಜೊತೆ ನಾನು ಸಿನಿಮಾದವನು, ಸಿನಿಮಾ ಫಸ್ಟು ಆಮೇಲೆ ಅದು ಅದೆಲ್ಲ ಇದಕ್ಕೆ. ಈ ಪಿಕ್ಚರ್ಗೆ ನಾಣಿಯವರು ಮಾಡಿದ್ದಾರೆ, ನಮ್ಮ ನಾಗಾಭರಣ ಸರ್ ಮಾಡಿದ್ದಾರೆ, ಡ್ಯಾನ್ಸ್ ಮಾಸ್ಟರ್ ಹೆಸರು ಮರ್ತೇನೆ ನಾನು, ಚಾಮರಾಜ್ ಅವ್ರು ಕೆಲಸ ಮಾಡಿದ್ದಾರೆ ಟೆಕ್ನಿಷಿಯನ್ ಆಗಿ.
ಇವ್ರ ಆಕ್ಟಿಂಗ್ ಕೂಡ ನಾನು ಒಂದ್ ಎರಡು ಸಿ ಇದರಲ್ಲಿ ಇದ್ರಲ್ಲಿ ನೋಡಿದೆ ನಾನು, ಯಾವ್ದು ಮಾನಿಟರ್ ಅಲ್ಲಿ. ಇವರು ಏನು ಕಮ್ಮಿ ಇಲ್ಲ, ವರದರಾಜ್ ಅವರು ಡಾಕ್ಟರ್ ಅಂತಾರೆ. ಆ ಡಾಕ್ಟರ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು, ಓದಿರ್ಬೇಕು, ಫಸ್ಟ್ ಸಿನಿಮಾದಲ್ಲಿ ಆಕ್ಟ್ ಮಾಡೋದೇ ಅಷ್ಟು ಕಲ್ತು ಬಿಟ್ಟಿದ್ದಾರೆ ಇವ್ರು. ನಾನು ನೋಡಿದೆ ಮಾನಿಟರಲ್ಲಿ, ಇವ್ರಿಗೂ ಒಳ್ಳೇದಾಗಬೇಕು, ಇಂಥ ನಿರ್ಮಾಪಕರು ಉಳ್ಕೋಬೇಕು, ಈ ಸಿನಿಮಾ ಕಷ್ಟಪಟ್ಟು ಮಾಡಿದ್ದಾರೆ, ನಿಮ್ಮ ಸಹಕಾರದಲ್ಲೇ ಹೋಗ್ಬೇಕು. ಇದುವರೆಗೂ ನಾನು ನೋಡ್ಕೊಂಬಂದಿರೋ ಪ್ರಕಾರ ಮಾಧ್ಯಮದಿಂದಲೇ ಹೆಚ್ಚು ಸಿನಿಮಾಗೆ ಪ್ರಚಾರ ಸಿಕ್ಕಿ ಅವರು ಗೆಲ್ಲಕ್ಕೆ ಸಾಧ್ಯವಾಗಿರೋದು ನಾನು ತಿಳ್ಕೊಂಡಿರೋ ಈ 40 ವರ್ಷದ ಅನುಭವದಲ್ಲಿ. ನಿಮ್ಮ ಆಶೀರ್ವಾದ ಸಹಕಾರ ಅವ್ರಿಗೆ ಬೇಕೇ ಬೇಕು. ಎಲ್ಲರೂ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ಈ ಪಿಕ್ಚರ್ಗೆ ಒಳ್ಳೇದಾಗಲಿ, ಆದಷ್ಟು ಬೇಗ ರಿಲೀಸ್ ಮಾಡಿ ನಿಮಗೆ ಒಳ್ಳೇದಾಗಲಿ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ವರದರಾಜ್ ಅವರು, ವಿಜಯ್ ಅವ್ರಿಗೆ. ಧನ್ಯವಾದಗಳು ಫಿಲಂ ರವಿಶಂಕರ್ ಸರ್ ಅವ್ರಿಗೆ. ಈಗ ಸ್ಟೇಜ್ ಅಲ್ಲಿ ಕೂತ್ ಮಾತಾಡಕ್ ನಂಗೆ ಸ್ವಲ್ಪ ಕಷ್ಟ, ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಅಂದ್ರು. ಹೊಸ ಹುಡುಗ ಅವರ ಮೊದಲ ಪ್ರಯತ್ನ, ವರದರಾಜ ಸರ್ ಅವರ ತಲೆಯಲ್ಲಿ ಏನೆಲ್ಲ ಕತೆ ಇತ್ತು ಅದನ್ನ ತುಂಬಾ ಚೆನ್ನಾಗಿ ದೃಶ್ಯ ರೂಪಕ್ಕೆ ತಂದಿದ್ದಾರೆ. ಸೊ ಓವರ್ ಟು ಯು ವಿಜಯ್ ಭಾರ್ಗವ್ ಅವರೇ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂತಹ ಹಿರಿಯರು, ನಾಗಾಭರಣ ಸರು, ನಾಣಿ ಸರು, ಎಲ್ಲರಿಗೂ ನಮಸ್ಕಾರ. ಮತ್ತೆ ಮಾಧ್ಯಮ ಮಿತ್ರರು, ಪತ್ರಿಕಾ ಮಾಧ್ಯಮದವರು, ಟಿವಿಯವರು, ಮತ್ತೆ ನೆರೆದಿರತಕ್ಕಂಥ ಎಲ್ಲ ಸ್ನೇಹಿತರು, ಮತ್ತೆ ನನ್ನ ಟೆಕ್ನಿಷಿಯನ್ಸು, ನಮ್ಮ ಟೀಮ್ ಅವರು, ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೇ ಸಿನಿಮಾ ಪ್ರಜಾರಾಜ್ಯ. ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಫಸ್ಟು ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡಲೇಬೇಕು, ಯಾಕೆಂದ್ರೆ ಅವ್ರು ಇಲ್ಲ ಅಂತಂದಿದ್ರೆ ಈ ಸಿನಿಮಾ ಆಗ್ತಾನೆ ಇರಲಿಲ್ಲ. ಫಸ್ಟು ಅವರೇ ಕರೆದು ಈ ತರ ಒಂದು ಕಂಟೆಂಟ್ ನ ನಾನು ಸೊಸೈಟಿಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ ಮೇಲೆ ಈ ಸಿನಿಮಾ ಶುರುವಾಗಿತ್ತು. ಸೊ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ, ವೇದಿಕೆ ಮೇಲೆ ಇದ್ದೀನಿ, ನನ್ನ ಮೊದಲನೇ ಸಿನಿಮಾ ನಿರ್ದೇಶಕನಾಗಿ ನಟನಾಗಿ ನಿಮ್ಮ ಮುಂದೆ ನಿಂತಿರೋದಕ್ಕೆ ಕೂತಿರೋದಕ್ಕೆ ಅವರೇ ಕಾರಣ. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅದಕ್ಕೆ. ಮೊದಲನೇದಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದು ನನ್ನ ಟೀಮ್, ನಮ್ಮ ಡೈರೆಕ್ಷನ್ ಟೀಮ್ ನೆನೆಸ್ಕೊಳ್ಳೇಬೇಕು. ಡೈರೆಕ್ಷನ್ ಟೀಮ್ ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ. ಏನಿಲ್ಲ ಅಂತಂದ್ರೂ ಡೈರೆಕ್ಷನ್ ಟೀಮ್ ಅವರೆಲ್ಲಾನು ಕವರ್ ಮಾಡಿಕೊಡ್ತಾರೆ. ಸೊ ಡೈರೆಕ್ಷನ್ ಟೀಮ್, ಟೆಕ್ನಿಕಲ್ ಟೀಮ್, ನಮ್ಮ ಕ್ಯಾಮ್ರಾಮನ್ನು, ಮ್ಯೂಸಿಕ್ ಡೈರೆಕ್ಟ್ರು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ಸಿನಿಮಾದಲ್ಲಿ ಎಲ್ಲ ಹಿರಿಯ ಕಲಾವಿದರುಗಳನ್ನ ಹಾಕೊಂಡಿದ್ದೀವಿ. ಇದು ಮೊದಲನೇ ಸಿನಿಮಾದಲ್ಲಿ ತುಂಬಾ ಜನಕ್ಕೆ ಸಿಗಲ್ಲ, ಒಂದು ಅದೃಷ್ಟ ಅಂತಾನೆ ಹೇಳಬಹುದು. ನಾಗಾಭರಣ ಸರ್, ಅವರು ಇದ್ದಾಗ ನಾವಿನ್ನ ಹುಟ್ಟೇ ಇರಲಿಲ್ಲ. ಅಷ್ಟು ದೊಡ್ಡ ಹಿರಿಯ ಕಲಾವಿದರು, ಹಿರಿಯ ನಿರ್ದೇಶಕರು, ದೇವರಾಜ್ ಸರ್, ನಾಣಿ ಸರ್, ಸುಧಾರಾಣಿ ಮೇಡಮ್, ಸುಧಾ ಬೆಳವಾಡಿ ಮೇಡಮ್, ಇವ್ರ ಜೊತೆ ಎಲ್ಲ ವರ್ಕ್ ಮಾಡೋದೇ ಒಂದು ಅದೃಷ್ಟ. ಸೊ ಅಂತ ಒಂದು ಒಳ್ಳೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ನಾನು ಯಾವಾಗ್ಲೂ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ. ನೆಕ್ಸ್ಟ್ ಈ ಸಿನಿಮಾ ಕಂಟೆಂಟ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಪ್ರೊಡ್ಯೂಸರ್ ಸರ್, ಹೇಳಿದ್ದಾರೆ ಪ್ರಜಾರಾಜ್ಯ ಏನು, ಅದು ಕಂಟೆಂಟ್ ಏನು, ಇವತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಯೂಸ್ ಆಗ್ತಾ ಇದೆ, ಯಾವ ರೀತಿ ಮಿಸ್ ಯೂಸ್ ಆಗ್ತಾ ಇದೆ, ಪ್ರತಿಯೊಂದನ್ನು ಹೇಳಿದ್ದಾರೆ ದೊಡ್ಡವರು ಎಲ್ಲ ಹೇಳಿದ್ದಾರೆ ಆಲ್ರೆಡಿ. ಸಿನಿಮಾ ಕಂಪ್ಲೀಟ್ ಆಗಿದೆ, ಸೆನ್ಸಾರ್ ಕಳಿಸಿದೀವಿ ಆಲ್ರೆಡಿ. 5 ಸಾಂಗು, 1 ಫೈಟು ಇದೆ, ಕಮರ್ಷಿಯಲ್ ಆಗೂ ಇದೆ, ಮತ್ತೆ ಮೆಸೇಜ್ ಓರಿಯೆಂಟೆಡ್ ಕೂಡ ಇದೆ, ಮತ್ತೆ ಎಲ್ಲಾ ರೀತಿ ಆಯಾಮಗಳನ್ನು ತೋರಿಸ್ತಕ್ಕಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಇದು. ಎಲ್ಲರಿಗೂ ಇಷ್ಟ ಕೇಳ್ಕೊಡೋದು, ಹೊಸಬ್ರೆಲ್ಲ ಸೇರಿ ಹಳಬರ ಸಹಕಾರದಿಂದ, ಅವರ ಆಶೀರ್ವಾದದಿಂದ ಸಿನಿಮಾ ಮಾಡಿದ್ದೀವಿ. ಮಾಧ್ಯಮದವ್ರದ್ದು ಮತ್ತೆ ಪತ್ರಿಕಾ ಮಾಧ್ಯಮದವ್ರದ್ದಾಗ್ಲಿ, ಟಿವಿ ಮಾಧ್ಯಮದವ್ರದ್ದಾಗ್ಲಿ, ಎಲ್ಲರದ್ದು ಆಶೀರ್ವಾದ ಸಹಕಾರ ಎಲ್ಲ ಬೇಕು. ಈ ಚಿತ್ರಕ್ಕೆ ನೀವೆಲ್ಲ ಆಶೀರ್ವದಿಸಿ ಅಂತ ಕೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.